सोचिए आपको तो मुझसे बड़े हैं, आप तो बात में तो कह दिया और आप रात को सोते वक्त ना एक और बार सोचिए मैं सही कहा या गलत। ಮತ್ತೆ ಮುಂದೆ ಹೊರಡ್ತೇನೆ, ಮತ್ತೊಂದು ಎಂ ಪಿ ಕಡೆ ಹೊರಡ್ತಾ ಇದ್ದೇನೆ. ಎಂ ಪಿ ಕಡೆ ಹೋಗ್ಬೇಕು, ಗುಜರಾತಿಂದ ಎಂ ಪಿ ಕ್ರಾಸ್ ಆಗ್ಬೇಕು. ನಾನು ಸರಿ ನೋಡಿ ಇನ್ನೂ ಚೆನ್ನಾಗಿ ಬಂದಿಲ್ಲ ಅಂತ ಹೇಳಿದ್ರೆ ಆಮೇಲೆ ಮಾತಾಡಿ, ನನಗೆ ಇನ್ನೂ ಚೆನ್ನಾಗಿ ತರ್ತೇನೆ ಅಂತ ನಂಗೆ ನಂಬಿಕೆ ಇದೆ. ನೀವು ಸಪೋರ್ಟ್ ಇದ್ ಬಿಟ್ಟರೆ ಏನು ಬೇಕಾದ್ರೆ ಮಾಡ್ಬೋದು ಅಂತ ನಂಗೆ ಒಂದು ಗೊತ್ತಾಗಿದೆ. ಅಲ್ವಾ ಬಿಸಿಲು ಮಾತ್ರ ಸಾಧಾರಣ ಬಿಸಿಲಲ್ಲ, ಇವತ್ತೇ 49 ಡಿಗ್ರಿ ಬಿಸಿಲಿದೆ. ಯಾರು ಇಲ್ಲಿಯವರಿಗೆ ಈ ಥರ ಐಟಮು ಬೇಕಾದ ಕೇಳಿರ್ಲಾಗಿರ ಆ್ಯಂಡ್ ಪ್ಯಾಕ್ ಮಾಡಿ ಕೊಟ್ಟಿಲ್ಲಾಗಿರೋ ಆ ಥರ ಒಂದು ಐಟಮ್ ಕೊಡ್ತಾ ಇದ್ದಾರೆ. ತುಂಬ ಇಂಪಾರ್ಟೆಂಟ್ ಜರ್ನಿಲಿ ನಾನು ಹತ್ರ ಇಲ್ಲಾಗಿದ್ದೆ. ಆ್ಯಕ್ಚುಲಿ ಮೊನ್ನೆ ಬಿಟಾಕ್ ಬಂದಿದ್ದೆ, ನಾನು ಒಂದು ಹಿಲ್ ಸ್ಟೇ ಆಗಿದ್ದೆನಲ್ಲ ಅಲ್ಲೇ ಬಿಟಾಕ್ ಬಂದುಬಿಟ್ಟಿದ್ದೆ. ಏನು ಹೇಳಿ ತೋರಿಸ್ತೇನೆ ಬನ್ನಿ. ಸೊ ಗೈಸ್ ಈ ಟೈಮ್ ಬಂದುಬಿಟ್ಟು 3:00 PM. ಆರನ್ ಬಾಯ್ ಬೋಲೋ ಸಿಯಾವರ ರಾಮಚಂದ್ರ ಕೀ. ಹಲೋ ಗೈಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾನೀಗಿರೋದು ಗುಜರಾತ್ ಬಾರ್ಡರ್ ಅಲ್ಲಿ. ಕೌನ್ಸ ಗಾವೆ ಕಾಜಲಿಲ್ಲಿದ್ದೇನೆ. ಕಾಜಲಿಲ್ಲಿ ಒಂದು ನ್ಯೂ ಪೆಟ್ರೋಲ್ ಪಂಪ್ ರೆಡಿ ಆಗ್ತಿತ್ತು ಇಂಡಿಯನ್ ಆಯಿಲ್ ಇಂದ, ಅಲ್ಲೇ ಸ್ಟೇ ಆಗಿದ್ದೆ. ಇದೇನು ರೆಡಿ ಆಗ್ತಿದೆ ನೋಡ್ತಿದ್ರ, ಪೂರ್ತಿ ರೆಡಿ ಆಗ್ತಿದೆ, ಇನ್ನೂ ಆಗಿಲ್ಲ. ಬಾಯ್ ಬನ್ನೆ ಮೇ ಅವ್ರು ಕಿತ್ನ ದಿನ ಲಾಗ ಅವ್ರಿಗೆ ಮೈನೆ ಮೇಲೆ ಪೂರ ಬಂಜ. ಈಗ ವಾ ಇನ್ನೊಂದು ತಿಂಗಳಲ್ಲಿ ಪೂರ್ತಿ ರೆಡಿ ಆಗತ್ತಂತೆ. ಆ್ಯಂಡ್ ಇವ್ರ ಹೆಸರು ನಾಗಿನ್ ಸೋಲಂಕಿ ಅಂತ ಹೇಳ್ಕೊಂಡು ಹಿಂದೆ ಇವರು ವರ್ಕ್ ಮಾಡ್ತಾ ಇದ್ದಾರೆ ಇಲ್ಲಿ. ಇವರು ಇಲ್ಲಿ ಪೂರ್ತಿ ಇಲ್ಲಿ ನೋಡ್ಕೊಂಡು ಅಂತ ಕೆಲಸ ಇವ್ರು ಮಾಡ್ತಾ ಇದ್ದಾರೆ. ಆ್ಯಂಡ್ ತುಂಬ ಖುಷಿ ಆಯಿತು, ಇಲ್ಲಿ ರಾತ್ರಿ ಊಟ ದೇವಸ್ಥಾನ ಇಲ್ಲೇ ಆಯಿತು. ಆ್ಯಂಡ್ ಬೆಳಗ್ಗೆ ಟೀನು ಕೊಟ್ಟರು, ಟೀ ಕುಡ್ದಿದ್ದಾನೆ. ಥ್ಯಾಂಕ್ ಯು ಸೋ ಮಚ್ ಬಾಯ್. ಆ್ಯಂಡ್ ಇಲ್ಲಿಂದ ನಾನು ಇನ್ನು ಗುಜರಾತ್ ಒಳಗಡೆ ಹೊರಡಬೇಕು, ಸೂರತ್ ಸೈಡು. ಆ್ಯಂಡ್ ಅದೇ ಬಾಯ್ ಆತು ಶುಭ ತು ಭಾರಿ ಶಾರ ಆತ ಅಭಿ ಇತ್ನ ಧೂಪ ಆಚು. ಬಾಯ್ ನೀವು ನೋಡ್ತಿದ್ರಲ್ಲ ಬಿಸಿಲಿಗೆ ಹೇಗಿದೆ ಅಂತೇಳಿ. ಅವಾಗ ನೋಡ್ರೆ ಮಳೆ ಬರ್ತಾ ಇತ್ತು, ಅದ್ರ ಸಲುವಾಗಿ ನಾ ಇಲ್ಲೇ ಇಟ್ಕೊಂಡೆ. ಮತ್ತೊಂದು ಏನಂತ ಹೇಳಿದ್ರೆ ಕುತ್ತಿಗೆ ಉಳ್ಕೋಗಿದೆ, ಕರೆಕ್ಟಾಗಿ ಹಿಂಗೆ ತಿರ್ಗ್ಲಿಕ್ಕೆ ಆಗಲ್ಲ, ಪೂರ್ತಿ ಇಲ್ಲಿ ಟ್ವಿಸ್ಟ್ ಆಗಿಬಿಟ್ಟಿದೆ. ಏನಿದೆಲ್ಲ ಈ ಭಾಗದಲ್ಲಿ ಟ್ವಿಸ್ಟ್ ಆಗಿದೆ, ಅದ್ರ ಸಲ ತಿರ್ಗ್ಲಿಕ್ಕೆ ಆಗಲ್ಲ. ಬ್ಯಾಗ್ ಹಾಕೊಂಡು ಓಡಾಡೋ ತುಂಬ ತ್ರಾಸ ಆಗ್ತಾ ಇದೆ ನಂಗೆ. ಈ ಬ್ಯಾಗ್ ಹಾಕೊಂಡೇನಲ್ಲ ತುಂಬ ತ್ರಾಸ ಆಗ್ತಾ ಇದೆ, ನೋವುತ್ತಾ ಇದೆ. ಒಯ್ ಇದರ ಟ್ವಿಸ್ಟ್ ಹೋದಾನ, ಒಯ್ ಅಭಿ ಬ್ಯಾಗ್ ಡಾಲವನ ಬಹುತ್ ದರ್ದವರ ಅಭಿ. ಅದೇ ತುಂಬ ನೋವಾಗ್ತಿದೆ. ಆ್ಯಂಡ್ ಆದರೆ ಹೊರಡೋದು ಈಗ ಟೈಮ್ ಬಂದುಬಿಟ್ಟು 10 PM ಆಗಿದೆ. ಸೊ ಇರೋದು ಬೇಡ, ಇಲ್ಲಿಂದ ಜಾಗ ಖಾಲಿ ಮಾಡೋಣ. ಓಕೆ ಬಾಯ್, ಮಿಲೇಂಗೆ ಹಮ್, ಫಿರ್ ಸೆ ಮಿಲೇಂಗೆ. ಓಕೆ ಬೋಲೋ ಸಿಯಾವರ್ ರಾಮಚಂದ್ರ ಕೀ. ಗೈಸ್ ಹಾಗೆ ನಡ್ಕೊಂತ ನಡ್ಕೊಂತ ಸುಮಾರು ದೂರ ನಡ್ಕೊ ಬಂದೆ. ಬೆಳಗ್ಗೆಯಿಂದೇನು ತಿನ್ನಲಾಗಿತ್ತು, ಅದ್ರ ನಂತರ ವಿಜಯ್ ಬಾಯ್ ಸಿಕ್ಕಿದ್ರು. ವಿಜಯ್ ಬಾಯಿ ಸುಮಾರು ಮುಂದೆ ಹೋಗಿ ರಿಟರ್ನ್ ಬಂದ್ರು. ಮತ್ತೆ ಅಣ್ಣ ಬಾಯಿ ಆಪ್ ಹಾಗೆ ಜಾಕೆ ಬಹುತ್ ಹಾಗೆ ಜಾಕೆ ರಿಟರ್ನ್ ಆಗೆ ಇರ್ತೆ. ವಿಜಯ್ ಬಾಯಿ ರಿಟರ್ನ್ ಬಂದರು. ರಿಟರ್ನ್ ಬಂದು ಎಲ್ಲ ಕೇಳಿದ್ರು ಏನ್ ಮಾಡ್ತಿದ್ರು ಏನು ಎಲ್ಲ ಕೇಳಿದ್ರು. ಆಮೇಲೆ ಕನ್ನಡನು ಬರುತ್ತೆ, ಓಕೆ. ಗುಜರಾತ್ ಸಾರಿ ಗುಜರಾತ್ ಮತ್ತೆ ಮಹಾರಾಷ್ಟ್ರ ಬಾರ್ಡರ್ ಅಲ್ಲಿ ಇದ್ವಿ ನಾವೀಗ. ಬಾಯ್ ಕನ್ನಡ ಮೇ ಕುಚ್ ಬೋಲು. ವಣಕಂ, ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ. ನಮಸ್ಕಾರ. ನಮಸ್ಕಾರ. ನಮಸ್ಕಾರಂ ನಮಸ್ಕಾರಂ ನೀ ನಮಸ್ಕಾರ. ನಮಸ್ಕಾರ, ಹೇಗಿದ್ದೀರಾ? 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 ಎಲ್ಲರೂ ಚೆನ್ನಾಗಿದ್ದೀರಾ? ಎಲ್ಲಗೂ ಚೆನ್ನಾಗಿದ್ದೀರಾ? ಥ್ಯಾಂಕ್ ಯು, ಥ್ಯಾಂಕ್ ಯು. ಓಕೆ, ಅಂತೂ ಕನ್ನಡ ಮಾತಾಡಿದ್ರು ನಮ್ಮ ವಿಜಯ್ ಅವರು, ತುಂಬ ಚೆನ್ನಾಗಿ ಮಾತಾಡ್ತಾರೆ. ಅವ್ರಿಗೆ ಬರ್ತಿತ್ತು ಹೇಗಿದ್ದೀರಾ ಏ ಅಂತೇಳಿ ಹೇಳೋದು, ತುಂಬ ಖುಷಿ ಆಯ್ತು ನಂಗೆ ಅದು. ಆಮೇಲೆ ಏನಾಯ್ತು ಅಂದರೆ ಈಗ ಟಿಫನ್ ಕೊಡ್ಸಿದ್ದಾರೆ, ಸಮೋಸ ಆ್ಯಂಡ್ ಚಟ್ನಿ ಆ್ಯಂಡ್ ಮ್ಯಾಂಗೋ ಜ್ಯೂಸ್. ಥ್ಯಾಂಕ್ ಯು ಸೋ ಮಚ್ ಬಾಯ್. ಇಸ್ ಗರ್ಮಿ ಮೇನಾ ಏ ಜರೂರತ್ತಿ ತಂಡೇ ಕಾ ಮಗರ್ ಕಿಸಿದ ಐಸಾ ಬೋಲ್ ನೀ ಸಕ್ತೆ ನಾ ಪ್ಲೀಸ್ ದಿಲಾ ಓ ನಾ ಐಸಾ ನೀ ಬೋಲ್ ಸಕ್ತೆ ಕೋಯಿ ದೇತಾ ಹೈ ಹೋ ಲೆನಾ ಇವತ್ ನಹಿ ಜ್ಯಾದಾ ಕುತ್ ನಹಿ ಮಂಗ್ನಾ ಹೈ ವಹಿ ಸಹಿ ಬಾತ್ ಹೈ ನಾ ಯಾರು ಕೊಡ್ತಾರೆ ಅಂದ್ರೆ ಅಷ್ಟೇ ತಗೋಬೇಕು, ಅದು ಬಿಟ್ಕೊಂಡು ಇಲ್ಲ ಬಿಸಿಲಿದೆ ನಂಗೆ ಏನಾದ್ರು ತಂಡೋ ಕೊಡ್ಸಿರಿ ಅದು ಕೊಡಿಸಿ ಇದು ಕೊಡಿಸಿ ಅಂತ ಯಾರತ್ರ ಹೇಳ್ಬಾರ್ದು ಸರಿಯಲ್ಲ. ಸೊ ಈಗ ಇವ್ರು ಕೊಡ್ತಿದ್ದಾರೆ, ನಾನೀಗ ಸ್ವಲ್ಪ ಸೇವನೆ ಮಾಡ್ಕೊಂಡು ಹಂಗೆ ಮುಂದೋಡ್ತೇನೆ. ಜೈ ಶ್ರೀರಾಮ್. ಸೊ ಗೈಸ್ ಅಂದು ಆಯಿತು, ಟಿಫನ್ ಮಾಡಿದ್ರೆ ತುಂಬ ಖುಷಿ ಆಯಿತು. ಎರಡೆರಡು ಬಾಟ್ಲು ಜ್ಯೂಸ್ ಕೊಡಿದೆ, ಮ್ಯಾಂಗೋ ಜ್ಯೂಸು. ಆ್ಯಂಡ್ ಇದೇ ಹೋಟ್ಲಲ್ಲಿ ನಾವು ಕುಡಿದಿದ್ದೆ, ಬಾರ್ಡ್ರ್ ಹತ್ರ ಬರುತ್ತೆ ಇದು. ವಿಜಯ್ ಥ್ಯಾಂಕ್ ಯು ಸೋ ಮಚ್ ವಿಜಯ್ ಬಾಯ್. ಆ್ಯಂಡ್ ಬನ್ನಿ ಎಲ್ಲರೂ ತಿಂದೆ, ಸಮೋಸ ತುಂಬ ಚೆನ್ನಾಗಿತ್ತು. ಮಾತ್ರ ನೀವೇನು ಬಾರ್ಡ್ರಲ್ಲಿ ಬಂದರೆ ಸಮೋಸ ಮಸಾಲ ತಿಂದ್ಬಿಡಿ, ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಓಕೆ, ಈಗ ಹೀಗೆಯ ಸೀದಾ ಗುಜರಾತ್ ಸೂರತ್ ಕಡೆ ಹೀಗೆ ಹೊರಡೋಣ. ಓಕೆ ಬಾಯ್, ಜಾಯಿಂಗ್ ಕ್ಯಾಮ್ ಆಗಿದಾಗ ಚೊಡ್ದಾಗ ಏನೋ ತೊಡಾಗೆ. ಓಕೆ, ಜೈ ಶ್ರೀರಾಮ್.
ಅಂದು ಗೈಸ್ ಅಲ್ಲಿಂದ ಹಾಟ್ ಬಂದ್ಮೇಲೆ ಹಾಟ್ ಬಂದಿದೆ ಯಾ ವಿಮಲ್ ಬಾಯ್ ಹಾ ವಿಮಲ್ ಬಾಯ್ ಲಿಫ್ಟ್ ಕೊಡ್ತಾ ಇದ್ದಾರೆ ಥ್ಯಾಂಕ್ ಯು ಬಾಯ್ ಅಂಡ್ ಬನ್ನಿ ಈಗ ವಿಮಲ್ ಬಾಯ್ ಜೊತೆ ಪಲ್ಸರ್ ರೈಡ್ ಮಾಡೋಣ ಜೈ ಶ್ರೀರಾಮ್ ಹಾಗೆ ಬಂದೆ ಪಲ್ಸರ್ ಬಂದಲ್ಲ ಲಿಫ್ಟ್ ತೊಗೊಂಡು ಅಲ್ಲಿಂದ ಸ್ವಲ್ಪ ನಡ್ಕೊಂಡಂಗೆ ಸೀದಾ ಬಂದೆ ಬಂದ ನಂತರ ಈಗ 5G ನೆಟ್ವರ್ಕ್ ಸಿಕ್ಕಿದೆ ತುಂಬ ಖುಷಿ ಆಯಿತು ಏನು ನೋಡ್ತಿದ್ರಲ್ಲ ಇಲ್ಲಿಗ ಇಲ್ಲೋಡಿ ಫಿಫ್ಟಿ ತ್ರೀ ಪರ್ಸೆಂಟ್ ಅಪ್ಲೋಡ್ ಆಗಿದೆ ಇನ್ನೆ 47% ಆದರೆ ಮುಗೀತು ಇದಿಷ್ಟು ಮಾಡ್ಕೊಂಡು ಇಲ್ಲಿಂದ ನಾನು ಮತ್ತೆ ಮುಂದೆ ಹೊರಡ್ತೇನೆ ಮತ್ತೊಂದೇನೆ MP ಕಡೆ ಹೊರಡ್ತಾ ಇದ್ದೇನೆ MP ಕಡೆ ಹೋಗಬೇಕು ಗುಜರಾತಿಂದ MP ಕ್ರಾಸ್ ಆಗಬೇಕು ನಾನು ಸೊ ನೋಡೋಣ ಹತ್ತಿರ ಯಾವುದಕ್ಕೆ ಕೂಡ ಸಿಗುತ್ತೆ ಅಲ್ಲಿಂದ ಕ್ರಾಸ್ ಆಗಿಬಿಡೋಣ ಬನ್ನಿ ಇದೊಂದು ಆಗಿದೆ ಒಂದು ಹೊರಡೋಣ ಇಲ್ಲಿ ಜೈ ಶ್ರೀರಾಮ್ ಓಕೆ ಗಾಯ್ಸ್ ಇನ್ನೇ ಇಲ್ಲಿಂದ ಹೊರಡ್ತಾ ಇದ್ದೇನೆ ವಿಡಿಯೋ ಅಪ್ಲೋಡ್ ಎಲ್ಲ ಆಯಿತು ತುಂಬ ಖುಷಿಯಾಯಿತು ನೆಟ್ವರ್ಕ್ ಮಾತ್ರ ಚೆನ್ನಾಗಿ ಸಿಗ್ತಿಲ್ಲ 5G ನೆಟ್ವರ್ಕ್ ಸಿಕ್ತು ಒಂದೆರಡು ರೀಲು ಅಪ್ಲೋಡ್ ಮಾಡಿದೆ ಶಾರ್ಟು ಆಗಿದೆ ಅದ ನಂತರ ಬ್ಲಾಗು ಅಪ್ಲೋಡ್ ಮಾಡಿದೆ ತುಂಬ ಅಂದರೆ ತುಂಬ ಖುಷಿ ಆಯಿತು ಅದ ನಂತರ ಈಗ ಶೆಡ್ಯೂಲ್ ಹಾಕಿದ್ದು ಶೆಡ್ಯೂಲ್ ಟೈಮು ಆಗೋಗೆಲ್ಲ ಪಬ್ಲಿಕ್ ಆಗಿದೆ ಈಗೆಲ್ಲ ವ್ಯೂಸು ಚೆನ್ನಾಗಿ ಬಂದಿದೆ ಖುಷಿ ಆಗ್ತದೆ ಹೀಗೆ ನೀವು ಸಪೋರ್ಟ್ ಮಾಡ್ತಾಯಿರಿ ಇನ್ನೂ ಚೆನ್ನಾಗಿರೋ ಕಂಟೆಂಟಲ್ಲಿ ನಾನು ತರ್ತಾ ಇರ್ತೇನೆ ನೀವು ಹೀಗೆ ಸಪೋರ್ಟ್ ಮಾಡ್ತಾನೆ ರೀ ನೋಡಿ ಇನ್ನೂ ಚೆನ್ನಾಗಿ ಬಂದಿಲ್ಲ ಅಂತ ಹೇಳಿದ್ರೆ ಆಮೇಲೆ ಮಾತಾಡಿ ನನಗೆ ಇನ್ನೂ ಚೆನ್ನಾಗಿ ತರ್ತೇನೆ ಅಂತ ನಂಗೆ ನಂಬಿಕೆ ಇದೆ ನೀವು ಸಪೋರ್ಟ್ ಇದ್ಬಿಟ್ರೆ ಏನು ಬೇಕಾದ್ರೆ ಮಾಡ್ಬೋದು ಅಂತ ನಂಗೆ ಒಂದು ಗೊತ್ತಾಗಿದೆ ಸೊ ನಿಮ್ಮ ಸಪೋರ್ಟ್ ತುಂಬ ಇಂಪಾರ್ಟೆಂಟು ಫಸ್ಟ್ ಸಪೋರ್ಟ್ ಕೊಡಿ ಅದ ನಂತರ ನೋಡಿ ಹೇಗಿರುತ್ತೆ ಹೇಳಿ ನೆಕ್ಸ್ಟ್ ಲೆವೆಲ್ ಎಲ್ಲ ಶ್ರೀರಾಮನ ಮೇಲೆ ಜೈ ಶ್ರೀರಾಮ್ ಗೈಸ್ ಏನು ನೋಡ್ತಿದ್ರಲ್ಲ ಬಿಸಿಲು ಯಾವ ಥರ ಇದೆ ಅಂತೇಳಿ ಆಹಾ ಬಿಸಿಲು ಮಾತ್ರ ಸಾಧಾರಣ ಬಿಸಿಲಲ್ಲ ಇವತ್ತೇ 49 degrees ಬಿಸಿಲಿದೆ ಏನು ಹೇಳ್ತೀರಾ ನೋಡಿ ಟ್ರಕ್ಕೆಲ್ಲ ಹೇಗೆ ಹೋಗ್ತಾ ಇದೆ ಅಂತೇಳಿ ಆದರೆ ಯಾರು ಲಿಫ್ಟ್ ಕೊಡೋದ್ರೇ ಕಾಣ್ತಾ ಇಲ್ಲ ಅಲ್ಲಿಂದ ನಡ್ಕೊಂಡೇ ಬರ್ತಿದ್ದೆ ಬರ್ತಿರ್ಬೇಕಾದ್ರೆ ಹಂಗೆಯ ರೋಡ್ ಕೆಲಸ ಆಗ್ತಾ ಇತ್ತು ಖುಷಿ ಕ್ಯಾನ ಏನಂತ ಹೇಳಿದ್ರೆ ಬಿಸಿಲಲ್ಲಿ ಒಂದು ಕೋಲ್ಡ್ ವಾಟರ್ ಹೊಚ್ಕೊತಿತ್ತು ನನಗೆ ತಣ್ಣಗಾಗಿದೆ ಮನಸ್ಸಿಗೂ ತಣ್ಣಾಯಿತು ಹೊಟ್ಟೆಗೂ ತಣ್ಣಾಯಿತು ಬಾಯ್ ಥ್ಯಾಂಕ್ ಯು ಸೋ ಮಚ್ ಜರೂರ್ ಸರ್ ತಂಡ ವಾಟರ್ ಅಭಿ ತುಂಬೇನ ಬಹುತ್ ಜಲಗಾಯ್ತಮ್ಮ ಅಭಿ ತೋಡ ತಣ್ಣಗೆ ಥ್ಯಾಂಕ್ ಯು ಸೋ ಮಚ್ ಬೋಲೋ ಸಿಯಾವರ್ ರಾಮಚಂದ್ರ ಕಿ ಗೈಸ್ ಸತತ ಪ್ರಯತ್ನದ ನಂತರ ವಾಪಿವರೆಗೆ ಅಂದರೆ 12 kilometers ಲಿಫ್ಟ್ ಸಿಕ್ಕಿದೆ ಗಣೇಶ್ ಬಾಯ್ ಜೊತೆ ಗಣೇಶ್ ಬಾಯ್ ಮೂಲತಃ ಮಹಾರಾಷ್ಟ್ರದವರು ಈ ಗುಜರಾತ್ ವಾಪಿ ಜಾರೆ ಕ್ಯಾ ಸಾಮಾನ್ಯಕ್ಕೆ ಜಾರೆ ವಾಪು ಎಸೆ ವಾಪಿ ಬಾರ್ ಬಾರ್ ಜಾತೆ ರೈತೆ ಎಸೆ ರೆಗ್ಯುಲರ್ಲಿ ಆಪ್ ಮಹಾರಾಷ್ಟ್ರ ಮೇಲೆ ಕಿದರ್ ಸೆ ಪರ್ವಾಡಿ ಓಕೆ ಐಸಾ ದೇಖೋ ಅಭಿ ಗುಜರಾತ್ ಆ ಗಯಾ ಫಿರ್ ಭೀ ಮಹಾರಾಷ್ಟ್ರ ವಾಲೆ ಮಿಲ್ ರೇ ಮುಜೆ ಭಾಯಿ ಅಚ್ಚಿ ಬಾತ್ ಹೈ ಯಾರ್ ಹಮ್ ಕರ್ನಾಟಕ ಹೋಗೇ ಆಪ್ ತೋ ಹಮಾರೇ ಬಗಲ್ ಕೆ ಪಡೋಸಿ ಇವರು ನಮ್ಮ ಪಕ್ಕದ ರಾಜ್ಯದವರೇ ಮಹಾರಾಷ್ಟ್ರದವರು ತುಂಬ ಖುಷಿ ಆಯಿತು ಗಣೇಶ್ ಭಾಯಿ ಧನ್ಯವಾದ ಅವ್ರ ಎಸ್ ಬನರಿ ಅವರು ಶಂಕರ್ ಭಗವಾನ್ ಜೀಸೆ ಆಪ್ಕೆ ತರಫ್ ಸೆ ಭಿ ಹಾತ್ ಜೋಡ್ ಲೂಂಗ ಓಕೆ ಭಾಯ್ ಜೈ ಶ್ರೀರಾಮ್ ಗೋವಿಂದ ಗಾಯ್ಸ್ ಏನಂತ ಅಂದ್ರೆ ಮನೀಶ್ ಅವ್ರು ಏನಿದಾರಲ್ಲ ಮನೀಶ್ ಅವರು ವೆಂಕಟರಮಣನ ಭಕ್ತರು ಮೊನ್ನೆ ವಿಡಿಯೋದಲ್ಲಿ ವೆಂಕಟರಮಣ್ ತೋರಿಸಿದ್ನಲ್ಲ ವೆಂಕಟರಮಣ್ ಭಕ್ತರು ಮನೀಶ್ ಸರ್ ಏನಿದಾರಲ್ಲ ಅವರು ಅವ್ರೇನಂತಂದ್ರೆ ಈಗ ವಾಪಿಲ್ ಸಿಕ್ಕಿದ್ರು ನಂಗೆ ವಾಪಿಯಿಂದ ಈಗ ಲಿಫ್ಟ್ ಕೊಡ್ತಾ ಇದ್ದಾರೆ ತುಂಬಾ ಖುಷಿ ಆಯ್ತು ಏನಂತಂದ್ರೆ ಬಿಸಿಲಲ್ಲಿ ತುಂಬಾ ಒದ್ದಾಡ್ತಾ ಇದೆ ನಾನು ಬಿಸಿಲಲ್ಲಿ ತಡ್ಕೊಂಡ್ಲಿಕ್ಕಾಗದಯ್ಯ ಆದರೆ ಈಗ ಏನಂತಂದ್ರೆ ಎ ಸಿ ಹಾಕಿದ್ದಾರೆ ಈಗ ಅವ್ರು ಎಲ್ಲಿವ್ರಿಗೆ ಲಿಫ್ಟ್ ಕೊಡ್ತಾರೆ ಅಲ್ಲಿವರೆಗೆ ನಾನು ಎಸಿಲಿ ಆರಾಮ್ ಕುತ್ಕೋಬಹುದು ತಣ್ಣಗೆ ಆದರೆ ಇಳಿಸ್ ನಂತರ ಇದೆ ನೋಡ್ರಿ ಎಷ್ಟು ಹೀಟ್ ಆಗತ್ತೆ ಅಂದರೆ ಮತ್ತೆ ಹೇಳೋದಲ್ಲ ಅದು ಆ ಥರ ಆಗತ್ತೆ ಸರ್ ಕ್ಯಾನ್ ಅಭಿ ಮೇ ಎ ಸಿನ ಬಿಟ್ಟು ಬಹುತ್ ಖುಷಿಯವರೇ ಇತ್ನ ತಂಡ ಮಿಲ್ರೆ ಬಾದ್ ಮೇಲೆ ಕಬ್ ಉತ್ರುಂಗ ನಮೇ ಇತ್ನಾ ಜನೇಗ ಶರೀರ ಪೂರ ಮಜಾ ನೈ ಸಕ್ತ ಮನೀಶ್ ಬಾಯ್ ಜೊತೆ ಇಲ್ಲಿವರೆಗೆ ಲಿಫ್ಟ್ ತೊಗೊಂಡು ಬಂದೆ ಅದು ಸ್ಪೆಷಲ್ ಆಗಿ ಅನ್ಸಿದ್ದೆ ಅಂದರೆ ಏನು ಗೊತ್ತಾ ಯಾರು ಇಲ್ಲಿಯವರಿಗೆ ಈ ಥರ ಐಟಮು ಬೇಕಾಗಿ ಕೇಳಿರ್ಲಾಗಿರ ಆ್ಯಂಡ್ ಪ್ಯಾಕ್ ಮಾಡಿ ಕೊಟ್ಟಿಲ್ಲ ಆಗಿರೋ ಆ ಥರ ಒಂದು ಐಟಮ್ ಕೊಡ್ತಾ ಇದ್ದಾರೆ ತುಂಬ ಇಂಪಾರ್ಟೆಂಟ್ ಜರ್ನಿಲಿ
ನಾನಂತ ಇಲ್ಲ ಆಗಿದೆ ಆಕ್ಚುಲಿ ಮೊನ್ನೆ ಬಿಟಾಕ್ ಬಂದಿದ್ದೆ ನಾನು ಒಂದು ಹಿಲ್ ಸ್ಟೇ ಆಗಿದ್ನಲ್ಲ ಅಲ್ಲೇ ಬಿಟಾಕ್ ಬಂದ್ಬಿಟ್ಟಿದ್ದೆ ಏನು ಹೇಳಿ ತೋರಿಸ್ತೇನೆ ಬನ್ನಿ ಸೋಪ್ ಸಂತೂರ್ ಸೋಪ್ ಏನಿದೆ ಅಲ್ಲ ಸೋಪನ್ನ ನಾನು ಬಿಟಾಕ್ ಬಂದ್ಬಿಟ್ಟಿದ್ದೆ ಮೊನ್ನೆ ಸ್ಟೇ ಆಗಿದ್ನು ಅಲ್ಲೇ ಬಿಟಾಕ್ ಬಂದಿದೆ ಈಗ ಅವರಿಗದೇ ನಂಗದೇ ಆಶ್ಚರ್ಯ ಆಗಿದೆ ಎಲ್ಲರೂ ತಿನ್ನಲಿಕ್ಕೆ ಎಲ್ಲದೂ ಕೊಡ್ತಿದ್ರು ಆದರೆ ಇಂಥದ್ದೆಲ್ಲ ಯಾರು ಕೇಳೋದಿಲ್ಲ ಇದು ಫಸ್ಟ್ ಟೈಮ್ ಮನೀಶ್ ಅವರು ಸೋಪು ಸೋಪ್ ಬೇಕಾಗಿ ಕೇಳಿದ್ದಾರೆ ಆಮೇಲೆ ಕೊಡ್ತಿದ್ದಾರೆ ಹೌದು ನಾನೇ ಸೋಪ್ ಬಿಟ್ಟು ಬಂದಿದ್ದೆ ಆ್ಯಕ್ಚುಲಿ ಅಂತ ಹೇಳಿದೆ ಕರೆಕ್ಟಾಗಿ ಕೇಳಿದ್ರು ನೋಡಿರಿ ಆ ಥರ ನನಗೆ ಖುಷಿ ಇರ್ತದೆ ಸೋಪು ಕೊಡ್ತಿದ್ದಾರೆ ಸ್ನಾನಕ್ಕೊಂದು ಬಟ್ಟೆ ತೊಳಿಗೆ ಬಂದು ಕೊಟ್ಟಿದ್ದಾರೆ ತುಂಬ ಇಂಪಾರ್ಟೆಂಟ್ ಇತ್ತು ಸಿಕ್ತಂತು ತುಂಬ ಖುಷಿ ಇದೆ ಆ್ಯಂಡ್ ಬಿಸ್ಕೆಟ್ ಆ್ಯಂಡ್ ಇಲೈಚಿ ಅಂದರೆ ಏಲಕ್ಕಿ ಎಲ್ಲ ಕೊಟ್ಟಿದ್ದಾರೆ ಅದನ್ನು ಚೆನ್ನಾಗುತ್ತೆ ಅಂತ ಆ್ಯಂಡ್ ಟೀನು ಕೊಡ್ತಿದ್ದಾರೆ ಟೀ ಎಲ್ಲ ಕುಡಿದ್ವಿ ಆರಾಮ ಕೊಡೋಣ ಮನೀಶ್ ಜಿ ಥ್ಯಾಂಕ್ ಯು ಸೋ ಮಚ್ ಆಪ್ಕ ಸೋತ್ತು ನೆಕ್ಸ್ಟ್ ಲೆವೆಲ್ ನೆಕ್ಸ್ಟ್ ಲೆವೆಲ್ ಇವ್ರು ಮಾತ್ರ ನೆಕ್ಸ್ಟ್ ಲೆವೆಲ್ ಮಾತ್ರ ನಾನು ಅದೇ ಹೇಳಿದ್ನಲ್ಲ ಯಾರು ಈ ಥರ ಯೋಚನೆ ಮಾಡಿರಲಿಲ್ಲ ಇದು ಇಂಥದೆಲ್ಲ ಕೊಡಿಸ್ಬೇಕು ಅನ್ನೋದು ಫಸ್ಟ್ ಟೈಮ್ ಇಂಥ ಯೋಚನೆ ಮಾಡೋಂಥ ಸಿಕ್ಕಿದ್ದಾರೆ ನಂಗೆ ಅದೇ ಒಂಥರ ಆಶ್ಚರ್ಯ ಆಗ್ತಿದೆ ಅವರು ಸೋಪ್ ಬೇಗ ಕೆಳದಾಗ ಒಂದು ನಗು ಬಂದಂದ್ರೆ ನನಗೆ ಹೇಳೋದಲ್ಲ ಅದು ಅಷ್ಟು ನಗು ಬಂದಿತ್ತು ಏನು ಹೇಳೋದು ಹೇಳಿ ಬನ್ನಿ ಫಸ್ಟು ಅವರಿಗೂ ಮತ್ತೆ ಟೈಮ್ ಆಗತ್ತೆ ನಾವು ಒಂದ್ಸಲ ಟೀ ಕುಡ್ಕೊಂಡು ಅದ್ರ ಹತ್ರ ಮುಂದೆ ಹೋಣ ಸೋಪಿನ ಮಾತ್ರ ನಂಗೆ ನಗು ತುಂಬ ಬರ್ತುಂಟು ಈ ಥರನೂ ಕೇಳೋ ಇರ್ತಾರೆ ಹೇಳ ಆಯ್ತಲ್ಲ ಅದು ಬನ್ನಿ ಟೀ ಕುಡ್ಕೊಬರೋಣ ಜೈ ಶ್ರೀರಾಮ್ ಓಕೆ ಗೈ ಸಂಧುವ ಟೀ ಕುಡ್ದಾಯ್ತು ಟೀ ಮಾತ್ರ ತುಂಬ ಸೂಪರ್ ಆಗಿದೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ನಿಜಲ್ಲೂ ತುಂಬ ಅಂದರೆ ಈ ಥರ ಟೀನ ಎಲ್ಲ ಕುಡಿಯಲಿಲ್ಲ ಬಾಯ್ ಪರ್ಶು ಬಾಯ್ ಪೆಹ್ಲಿ ಬಾರ್ ಇತ್ನ ಅಚ್ಚಾ ಟೀ ಪೀ ರಹಾ ಹೂಂ ಮೈ ಅಬ್ ತಕ್ ನಹೀ ಪೀ ರಹಾ ಥಾ कुछ स्पेशल था यार क्या बनाए थे इसमें क्या डाले थे कुछ स्पेशल सुबह प्यार था तुझे नहीं कल और सुबह प्यार था चल रहा बस थोड़ा शक्कर डाला और डाला सारे परसू का प्यार था यार बस आपका प्यार बनाया था से बना गया क्या मोहब्बत से बनाया मोहब्बत से बनाया क्या आप ही रोज आते क्या इधर इतना अच्छा लगता है क्या इधर चाय पीना आपको चाय भाई पीते बैठे दुआ टाइम पास ओके वो लड़का अच्छा लगता है क्या आपको ऐसा अच्छा है वो अर्षे भाई ऐसे बने रहे यार लोग भी पसंद करेंगे क्या ना हम कुछ भी भला काम करे बुरा काम करे वो ऐसे 10% हमें ही आता है रिटर्न परशुराम जी की जय 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 बोलो सियावर रामचंद्र की स्टैंडिंग होगी आपके लिए ओके और कुछ है तो वो भी बता दीजिए वो भी अच्छा लगता है क्योंकि कोई भी ऐसा सोच वाला मिलेगा ना ಆ್ಯಂಡ್ ಇವ್ರು ಏನಂತಿದ್ದಾರೆ ಅಂತಂದರೆ ಹೀಗೆಲ್ಲ ತಿರ್ಗಾಡೋದು ಪಬ್ಲಿಸಿಟಿ ಸ್ಟಂಟ್ ಬಿಟ್ಟರೆ ಮತ್ತೆ ಏನಿಲ್ಲ ಅಂತ ಹೇಳ್ಕೊಂಡು ಬೈ ಕನ್ನಡ ಮೇ ಬೋಲ್ರ ಅವನೇ ಆಪ್ ಕ್ಯಾ ಬೋಲ್ರ ಆ್ಯಂಡ್ ವೈ ಬಹುತ್ ಅಚ್ಚಾ ಭೀ ಸುನಾ ಮೇನೆ ಕ್ಯೂಕಿ ಇಸ್ ತರಹ ಕೆ ಭೀ ಸೋಚತೆ ಭೀ ಕುಚ್ ರಹತಾ ಹೈ ಐಸಾ ಕುಚ್ ಕ್ಯಾ ನಾ ಸಭಿ ಫಾಯ್ದೋ ಕೆ ಊಪರ್ ಹೀ ಚಲನೆ ವಾಲೆ ಲೋಗೆ ಓಕೆ ಚಲತಾ ಹೈ ಆ್ಯಂಡ್ ಚೋ ಓಕೆ ಆಪ್ಕೆ ಮನ್ ಕೆ ಬಾತ್ ಆಪ್ ಕಿಸ್ ತರಹ ಪಲೆ ಬಡೆ ಔರ್ ಕೇಸೆ ಚಲ್ ರಹೆ ಆಪ್ಕೆ ರಸ್ತೆ ಸೆ ಆಪ್ ಕೇಸೆ वैसा दिखाने के लिए बहुत धन्यवाद आपके मन में वही बैठा है तो वही मुंह में आता है सही है आप क्या कहें ना वही सही है सोच बदलिए क्योंकि सोच में जो रहेगा वही 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 आपके सोच आपकी सोच में जीना है ना वही लगे आप इंडिया टूर करने से आपको क्या बेनिफिट होने वही बोल रहा ना मैं अभी वही बोल रहा ना अभी मेरे अब मुझे पता है अभी 100 लोग में से 5 लोग तो बदल चुके हैं मेरा बात सुन के वही मुझे बस अभी चौथा बदले या ना बदले उसकी मर्जी है आप बदलने के नहीं कुछ थोड़ा भी चेंजेस नहीं चाहिए ये सब आप बोल रहे हैं ओके अच्छा है सभी क्या बोल सकते हो और आप ही सोचिए आप तो मुझसे बड़े हैं आप तो बात में तो कह दिया और आप रात को सोते वक्त ना एक और बार सोचिए मैं सही कहा या आप गलत आपको सही कहा तो वही सही है गलत लगा तो वही गलत है ಗೈಸ್ ಮತ್ತೇನಲ್ಲ ಹೇಳೋದಕ್ಕೇನು ಇಷ್ಟಪಡಲ್ಲ ನಾನು ಇಷ್ಟೇ ಮತ್ತೆ ನಾನೆಂತ ಹೇಳಲ್ಲ ಇವರಿಗೆ ನಾನು ಏನೇನೋ ಹೇಳಲ್ಲ ಇವರಿಗೆ ಮೇ ಕುಚ್ ಭೀ ನೀ ಬೋಲೂಂಗ ಇನ್ಕೋ ಕ್ಯೂಕಿ ಇನ್ಕೆ ಮನ್ ಮೇ ಆನಾ ಹೈ ವೋ ಸಹಿ ಯಾ ಗಲತ್ ಇನ್ಕೆ ಮನ್ ಮೇ ಜೋ ಆತಾ ಹೈ ನಾ ವಹಿ ಸಹಿ ಹೈ ಕ್ಯಾ ಮನ್ ಮೇ ಆತಾ ಹೈ ನಾ ವಹಿ ಸಹಿ ಹೈ ಮನ್ ಕೆ ಸುನೋ ಮರ ದಿಮಾಗ್ ಕೆ ನಹೀ ಮನ್ ಕೆ ಮನ್ ಮೇ ಕ್ಯಾ ಆತಾ ನಾ ವೋ ವಹಿ ಸಹಿ ಹೈ ಮೇ ಛೋಡೋ ಮೇ ಗಲತ್ ಹೂಂ ಓಕೆ आपके मन क्या कहता है ना रात सोते वक्त आप एक बार सोचिए एक और बार सोचिए मन क्या कहता है ना वही सही है ओके पैदल वहां तक जाएंगे आप
हाँ पैदल और लिफ्ट भी लेके वॉक एंड लिफ्ट ही मेरा कॉन्सेप्ट। लिफ्ट मतलब कोई लिफ्ट लिया? हाँ कोई दिया तो देना पड़ेगा क्या? पैसा कोई नहीं 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 मैं उनसे बोलता हूँ। हाँ सामने बोल दिया। मैं पहले बोल देता हूँ भाई लिफ्ट दे सकते मगर पैसा तो नहीं दे सकता। आपकी इच्छा दे दो नहीं तो जबरदस्ती नहीं। आपने लिफ्ट ले लिया अभी वही मगजमारी करने लगे। अभी वो बोले उधर एसी बस जा रही थी ना उधर अभी ग्रीन टर्न गई ना उसमें टिकट कटवा के बैठ रहे थे। ये बस वाले भी बोले नहीं भाई आप चल रहे हैं ना टिकट के पैसा भी नहीं चाहिए आप आ जाइए मैं लिफ्ट दूंगा उधर तक। कैसे बोले नहीं आपके धंधे में नहीं आऊंगा मैं क्योंकि आपको पैसेंजर का धंधा है ना नहीं आऊंगा मैं इसलिए आप चलिए चलता है मुझे लेते लेते आया हूँ लेते लेते ही अभी 15 नो स्टेट हो गया मेरा। अभी नए सोच के भी लोग मिले वही अच्छा लगा मुझे क्योंकि ऐसा सोच चाहिए क्योंकि हर जगह ऐसे ही बोल रहे हैं तो कुछ नया बोलने वाला भी चाहिए ना। अभी आपसे मिलकर वो भी सुन लिया मैंने थैंक यू सो मच। आपका नाम क्या बोले? जावेद। जावेद जी और मैं छोटा हूँ बड़ी बात करिए तो आप बुरा मत मानिए ऐसा नहीं मैं कुछ गलत बात कह रहा तो प्लीज माफ कीजिए उतना ही मैं छोटा ही हूँ आपके सामने उतना ही। यंग लड़के हैं अपना अपना विचार है अपना अपना मेरा तो ऐसा ही विचार है भाई। आप सोचिए अपने सोचते दुनिया सुधर जाए मगर कहाँ लोग सुधरते अपने ऐसा नहीं भाई मैं क्या बोलता ना सही बस ना मैं क्या बोलता ना पहले कुछ ऐसे बदलना है तो हमें पहले बदलना है हमें किसको बोलते हैं तो वो हमें देखकर बदलना है ऐसे बात से नहीं बदलना है। वजन आप देखिए कितना है मैं ऐसे चलता तो अभी आदमी 2 किलो वजन लेके एक मैं एक बात कह सकता हूँ कपड़ा उपड़ा हो गया अपना एक बात कह सकता हूँ मैं क्या ना मुझे सिर्फ आप बोले ना ऐसे तरह चलना है तो मुझे पब्लिसिटी के लिए किधर भी ऐसे खड़ा होकर वीडियो कर लेता था और मैं भी जा सकता हूँ पैसे देके किधर भी घूम सकता हूँ अभी किधर भी उधर बस में बैठ के जा सकता था और किधर भी मैं पैसा देके ऐसे चल जाता था और आगे स्टॉप पे रुक के मैं इधर तक चल के आया मैं थक गया तभी अभी वही बोला ना मैं टी शर्ट निकाल के दिखाऊंगा मुझे कैसा हुआ है बाद में आप सोचिए मैं पब्लिसिटी के पूरा वो क्या बोलते हैं उसको लाल हो जाता है लाल नहीं वो ऐसा उबता है उसको बोलते हैं छाला पड़ गया जैसे चुंग चुंग के अभी क्या हो रहा है हाँ वही छाला पड़ चुका है। आप वही बोले थोड़ा मन में ऐसा ही आया यार ऑल इंडिया गाइस अदे नंगे ತುಂಬಾ ಅಂದ್ರೆ ಬೇಜಾರ ಆಯ್ತು ಯಾಕಂತ ಹೇಳಿದ್ರೆ ಈ ತರ ಜನ ಇರ್ತಾರಲ್ಲ ಅಂತ ಹೇಳ್ಕೊಂಡು ಇಟ್ಸ್ ಓಕೆ ಅವ್ರು ಮಾಡಿದ್ದು ಅವರಿಗೆ ನಾವ್ರಿಗೆ ಅದೇ ಅಂದ್ರೆ ಅವರಿಗೆ ರಾತ್ರಿ ಮಾಡ್ಬೇಕಾದ್ರೆ ಅನ್ಸೋ ಯೋಚನೆ ಮಾಡಿ ನೀವು ಹೇಳಿದ ನಿಮ್ಗೆ ಸರಿ ಅಂತಿದ್ರೆ ಮಾತ್ರ ಅದೇ ಸರಿಯಾಗಿರುತ್ತೆ. ನೀವು ತಪ್ಪು ಮಾಡ್ತಿದ್ದೆ ತಪ್ಪು ಮಾಡಿದೆ ತಪ್ಪು ಮಾತಾಡಿದೆ ಅನ್ನಂಗಿದ್ರೆ ಅದು ನಿಮ್ಮ ಮನಸ್ಸೇ ಹೇಳುತ್ತೆ ಅದೇ ನಿಮ್ಗೆ ಏನು ಮನಸ್ಸ ಬರುತ್ತಲ್ಲ ಅದೇ ಸರಿ ನಾ ಮತ್ತೇನೇ ಹೇಳಲ್ಲ ಅಂತ ಹೇಳ್ಬಿಟ್ಟಿನ ಆ್ಯಂಡ್ ಓಕೆ ನಾವು ಇಲ್ಲಿಂದ ಹೊರಡೋಣ. ಜಗೀತ್ ಜಿ थैंक यू सो मच आपसे मिलकर बहुत अच्छा लगा. मैंगलोर से 400 किलोमीटर मतलब सोने का टेंट है मेरे पास इधर भी सो लेता हूँ. एंड ओके गाइस इधर मतलब ओके मतरे नंगू लांग आगते अस्े सो गाइस ನಮ್ಮ ಇಬ್ಬರು ಮಧ್ಯ ಮಾತು ಎಲ್ಲದು ಮುಗೀತು. ಈಗ ಏನಂತ ಹೇಳಿದ್ರೆ ಅವ್ರಿಗೆ ಫೋನ್ ಮಾಡಿದ್ದು ತಪ್ಪುಗಳು ಗೊತ್ತಾಯಿತು ಅವ್ರು ಮಾತಾಡಿ ತಪ್ಪುಗಳು ಅವರು ಅರ್ಥ ಮಾಡ್ಕೊಂಡ್ರು ನಾ ಹೇಳಿದೆ ಅಂತ ಹೇಳ್ಕೊಂಡು ಅವರು ಮಾತಾಡಿ ತಪ್ಪುಗಳು ಅವ್ರು ಒಪ್ಕೊಂಡ್ರು. ಆ್ಯಂಡ್ ಎಲ್ಲದೂ ಆಯ್ತು. ಈಗ ಅಪ್ಪೇ ವಾಪಸ್ ಇದೆ ಮಜೆ ತರ್ನೋನಿಗೆ ಹೋಗಿ ಏನಂದ್ರೆ ಕುತ್ಕೆ ಉಳುಕಿದೆ ಎಲ್ಲ ತಿರುಗ್ಲಿಕ್ಕಾಗಲ್ಲ. ಕೌನ್ ಸಾ ಆಪ್ ಕಾ ಭವಾನಿ ಟ್ರಾನ್ಸ್ಪೋರ್ಟ್ ಇವ್ರದೇ ಡಿಸ್ಟ್ರಿಕ್ಟ್ ವಲ್ಸಾಡ್ ವಲ್ಸಾಡ್ ಡಿಸ್ಟ್ರಿಕ್ಟಲ್ಲಿ ಬರುತ್ತಂದ್ರೆ ಇದು ವಾಪಿ ಹೇಗೆ ವಾಪಿ ಏನಾ ವಾಪಿ ಇಲ್ಲಿಂದ ಈಗ ನಾವು ಹೋಗ್ತಾಯಿದ್ದೆ ಇವರು ಟೀ ಕೊಟ್ರಿ. ಈಗ ಟೀ ಕುಡಿತೇನೆ ಭವಾನಿ ಟ್ರಾನ್ಸ್ಪೋರ್ಟ್ ಟೀ ಕುಡ್ಕೊಂಡು ಓಡ್ತೇನೆ. ಬೈ ಬೈ ಥ್ಯಾಂಕ್ ಯು ಸೋ ಮಚ್. ಈಗ ವೈ ಅನ್ನ ಹಮ್ ಕಿಸಿಗೋ ದೇ ಸಕ್ತೆ ತೋ ಪ್ಯಾರಿ ಕುದ್ ನೀ ದೇ ಸಕ್ತೆ ವೈ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಟೀ ಕುಡಿಯೋಣ. ಅವ್ರು ಮಾಡಿದಾರೆ ತಪ್ಪುಗಳನ್ನ ಅವ್ರಿಗೆ ಅರ್ಥ ಆಯ್ತಲ್ಲ ಅಷ್ಟೇ ಸಾಕು. ನಂಗೆ ಮಾತ್ರ ತುಂಬ ಖುಷಿ ಆಯ್ತು ಅವ್ರ ತಪ್ಪನ್ನು ಅರ್ಥ ಮಾಡ್ಕೊಂಡ್ರಲ್ಲ. ಓಕೆ ಟೀ ಕುಡ್ಕೊಳೋಣ. ಆಮೇಲೆ ಹೇಳಿದ್ರು ಇಲ್ಲ ನಾನು ಮಾತಾಡಿ ತಪ್ಪಾಯಿತು ಸರ್ ನಾನು ಈಗ ಮಾತಾಡಬಾರ್ದಾಗಿತ್ತು ನಂಗೆ ಮೊದಲು ಗೊತ್ತಿಲ್ಲ ಆಗಿತ್ತು ಇಷ್ಟೆಲ್ಲ ಇದ್ರ ಬಗ್ಗೆ
ನಾ ಇಷ್ಟರ ತಿಳ್ಕೊಂಡು ಇತ್ತು, ನಾ ತಿಳ್ಕೊಂಡು ಇಷ್ಟರ ಮಾತಾಡ್ದೆ ಅಲ್ಲ, ನನಗೆ ತಪ್ಪು ಅನಿಸ್ತಾ ಇದೆ ಈಗ. ಸೊ ಇನ್ಮೇಲೆ ನಾ ಯಾರಿಗೂ ಈಗ ಅನ್ನೋದು ಇಲ್ಲ. ಆ್ಯಂಡ್ ನಾನು ಅರ್ಥ ಮಾಡ್ಕೊಂಡು ನಾ ಇನ್ನಕ್ಕೆ ಇನ್ನೂ ಸಪೋರ್ಟ್ ಮಾಡ್ತೇನೆ ಅಂತ ಹೇಳಿದ್ರು. ಆಮೇಲೆ ಟೀನು ಎಲ್ಲ ಕೊಡ್ತಾರೆ, ನಾನು ಅಂದೆ ಟೀ ಎಲ್ಲ ಕೊಡ್ಸೋದೇನು ಬೇಡ್ರಿ, ನಿಮ್ಗೆ ಅರ್ಥ ಆಯ್ತಲ್ಲ, ಅದೇ ನಂಗೆ ಖುಷಿ ಆಯಿತು ಸಾಕು ಅಂತ ಹೇಳಿದೆ. ಆಮೇಲೆ ಇಲ್ಲ ಅವರು ಟೀ ನನ್ನ ಕಡೆ ನಾ ಮಾಡಿದ ತಪ್ಪಿಗೆ, ನಾ ಹೇಳಿದ ತಪ್ಪಿಗೆ ಒಂದು ಟೀಯರು ಕೊಡಿಸಿ ನಿಮಗೊಂದು ಖುಷಿ ಪಡಿಸ್ಬೋದು ಅಷ್ಟೇ, ಮತ್ತೇನು ಮಾಡ್ಲಿಕ್ಕೆ ಆಗಲ್ಲ ನಾನು ಅಂತೆಲ್ಲ ಹೇಳಿದ್ರು. ಸೈಸ್ ಹಾಗೆಯ ಸುಮಾರು ಮುಂದೆ ಬಂದಿದ್ದೆ, ಮುಂದೆ ಬಂದಾದ ನಂತರ ಒಂದು ಲಿಪ್ ಸಿಕ್ಕಿದೆ. ಬಾಯ್ ಅಪ್ಪ ನಾಮ ಏನಂದ್ರಿ? ಕ್ಯಾ ಬೋಲೆ? ತರಂಗ್ ಪಟೇಲ್. ತರಂಗ್ ಪಟೇಲ್, ಹಾಗೆ ತರಂಗ್ ಪಟೇಲ್ ಅವ್ರಿಗೆ ಲಿಪ್ ಕೊಡ್ತಾ ಇದ್ದಾರೆ, ಬನ್ನಿ ಅವ್ರ ಜೊತೆ ಹೊರಡೋಣ. ಬಾಯ್ ಬೇಟಂಗೆ, ಥ್ಯಾಂಕ್ ಯು ಬಾಯ್. ಏನಂತ ಇದ್ರೆ ಹಿಂದೊಬ್ರು ನಂಗೆ ಲಿಪ್ ಕೊಟ್ಟಿದ್ರು, ಅವ್ನಿಗೆ ನಾಮ ಕ್ಯಾದ ಸುಮಿತ್ ಪಟೇಲ್. ಸುಮಿತ್ ಪಟೇಲ್, ಓಕೆ. ಸುಮಿತ್ ಪಟೇಲ್ ಅವ್ರು ನಂಗೆ ಲಿಪ್ ಕೊಟ್ಟಿದ್ರು, ಅವ್ರು ಹೇಳಿದ್ರು ಅವ್ರು ವಿಡಿಯೋ ಮಾಡೋದು ಬೇಡ, ಇಲ್ಲಾಂದ್ರೆ ಆಫೀಸ್ ಗಾಡೀಲಿ ಇದ್ದೇನೆ ಅಂತ ಹೇಳ್ಕೊಂಡು. ಸೊ ತರಂಗ್ ಪಟೇಲ್ ಅವ್ರ ಜೊತೆ ನಾನು ಹೊರಟಿದ್ದೇನೆ, ಅವ್ರ ಫ್ರೆಂಡಿಗೆ ಫೋನ್ ಮಾಡಿ ಹೇಳಿ ನಂಗೆ ಲಿಪ್ ಕೊಟ್ಟಿದ್ದಾರೆ. ಬಾಯ್, ಥ್ಯಾಂಕ್ ಯು ಸೋ ಮಚ್. ಜೈ ಶ್ರೀರಾಮ್. ಜೈ ಶ್ರೀರಾಮ್. ಬನ್ನಿ ಹೊರಡೋಣ. ಥ್ಯಾಂಕ್ ಯು. ಒನ್ ಲಿಪ್ ಸಿಕ್ಕಿದೆ. ಆ್ಯಂಡ್ ಬಾಯ್ ಅಪ್ಪ ನಮ್. ಅಪ್ಪ ನಮ್. ಹರ್ಷವರ್ಧನ್ ಶಾ. ಹಾಂ, ಹರ್ಷವರ್ಧನ್ ಶಾ. ಹರ್ಷವರ್ಧನ್. ಹಾಂ, ಓಕೆ. ಹರ್ಷವರ್ಧನ್ ಜಿ ಈಗ ಲಿಫ್ಟ್ ಕೊಡ್ಲಿಕ್ಕೆ ನಿಂತ್ಕೊಂಡಿದ್ದಾರೆ, ಅವ್ರ ಜೊತೆ ಲಿಫ್ಟಲ್ಲಿ ಹೋಗ್ತೇನೆ. ಆ್ಯಂಡ್ ನಿಮ್ಗೆ ಹೇಳಿದ ಅರ್ಥ ಆಯ್ತಲ್ಲ, ನಿಮಗೆ ಶೇರ್ ಮಾಡಿ ಎಲ್ಲರಿಗೂ ಹೇಳಿ, ಮತ್ತೆ ಎಲ್ಲರಿಗೂ ಅರ್ಥ ಆಗಲಿ ಸ್ವಲ್ಪ. ನನಗಂತೂ ಒಂದು ಸ್ವಲ್ಪ ಬೇಜಾರು ಆಯಿತು, ಆದರೆ ಇರಲಿ, ಅದನ್ನು ಕಂಟ್ರೋಲ್ ಮಾಡ್ಕೋಬೇಕು. ಆದರೆ ಇದನ್ನೇ ಮನಸ್ಸಲ್ಲಿ ಇಟ್ಕೊಂಡು ಹೋದ್ರೆ ಮುಂದುವರಿಲಿಕ್ಕೆಲ್ಲ ಕಷ್ಟ ಆಗತ್ತಲ್ಲ. ಓಕೆ, ರೈಡರ್ ಸಿನಿಮಾ ಬ್ಲಾಗ್ ಆ್ಯಂಡ್ ಓಕೆ. ನಾನೀಗ ಹರ್ಷವರ್ಧನ್ ಅವ್ರ ಜೊತೆ ಹೋಗ್ತೇನೆ. ಬಾಯ್, ಥ್ಯಾಂಕ್ ಯು ಸೋ ಮಚ್ ರುಕ್ನಗಿಲಿ. ಜೈ ಶ್ರೀರಾಮ್. ಜೈ ಶ್ರೀರಾಮ್. ಬನ್ನಿ ಇವ್ರ ಜೊತೆ ಹೋಗೋಣ. ಗಾಯ್ಸ್, ಈಗ ಏನಾಯ್ತು ಅಂತ ಹೇಳಿದ್ರೆ, ಪಟೇಲ್ ಬಾಯೇನೆ ನಂಗೆ ಲಿಫ್ಟ್ ಕೊಡ್ತಾ ಇದ್ರು. ಪಟೇಲ್ ಬಾಯಿ ಲಿಫ್ಟ್ ಕೊಡ್ತಾ ಇದ್ರು. ಆದರೆ ಬಾಯ್ ಅಕ್ಕ ನಾಮಕ ಇವರೆಲ್ಲ ಸೇರಿ ಗಾಡಿ ನಿಲ್ಸ್ರಿ. ಈಗ ಏನಂತ ಹೇಳಿದ್ರೆ, ನಾ ಮುಂದೆ ಇವ್ರಿಗಿಂತ ಸ್ವಲ್ಪ ಮುಂದೋರಿಗೆ ಬಿಡ್ತೇನೆ ಅಂತಂದ್ರೆ, ಆ್ಯಕ್ಚುಲಿ ಪಟೇಲ್ ಬಾಯಲ್ಲಿ ಹೋಗ್ತಿದ್ರಲ್ಲ ಅವರು ಅಲ್ಲಿಗೆ ಹೋಗ್ತಾ ಇರೋದು, ಆದರೆ ನಿಮ್ಗೆ ಅದ್ರಿಗಿಂತ ಸ್ವಲ್ಪ ಮುಂದೆ ಬಿಡ್ತೇನೆ ಬರ್ರಿ, ನಮ್ಮ ಜೊತೆನೆ ಬರ್ರಿ ಹೇಳಿ ಕರ್ಕೊಂಡಿದ್ದಾರೆ ಈಗ. ಥ್ಯಾಂಕ್ ಯು ಸೋ ಮಚ್ ಬಾಯ್. ಆ್ಯಂಡ್ ಉಸ್ಸಪ್ಪಲ್ಲಿ ಅನ್ಕೋ ಟ್ಯಾಂಕ್ಸ್ ಫೋನ್ ಯಾರು ಕರ್ಣ ನನಗೆ ವಿಧಾನ್ ಕರ್ಕೆ. ಓಕೆ, ಥ್ಯಾಂಕ್ ಯು ಸೋ ಮಚ್ ಬಾಯ್. ನಮ್ಮ ಫೀರ್ ಮಿಲ್ಲಂಗೆ. ಜೈ ಶ್ರೀರಾಮ್. ಬೋಲೋ ಸಿಯಾವರ್ ರಾಮಚಂದ್ರ ಕೀ. ಬನ್ನಿ ಈಗ ಇವ್ರ ಜೊತೆಗೆ ಹೊರಡೋಣ. ಬಾಯ್. ಗುರಾಮತ್ ಮನೆ ಏನ ಬನ್ನಿ ನಮ್ಮ ಟೆಂಟ್ ತಗೊಂಡು ಇವ್ರ ಜೊತೆ ಈಗ ಹೊರಡೋಣ. ಜೈ ಶ್ರೀರಾಮ್. ಓಕೆ ಗೈಸ್, ಏನಂತ ಹೇಳಿದ್ರೆ ನೀವು ನಂಬಲಿಕ್ಕೆ ಸಾಧ್ಯ ಇಲ್ಲ. ಏನಂತ ಹೇಳಿದ್ರೆ, ಇವ್ರು ನನಗೀಗ ಅವ್ರ ಮನೆಯಿಂದ 40 ಕಿಲೋಮೀಟರ್ ದೂರ ಹೈವೇ ತಂದು ಮುಟ್ಸಿದ್ದಾರೆ. ಯಾಕಂತ ಹೇಳಿದ್ರೆ, ನಾನೇ ಬೇಡ ನಾನು ಹೋಗ್ತಾನೆ ಹೇಳಿ, ಆದರೆ ಅವ್ರು ಕೇಳಿಲ್ಲ. ಯಾಕಂತ ಹೇಳಿದ್ರೆ, ಹಳ್ಳಿ ರೂಟ್ ಆಗಿತ್ತು, ಫುಲ್ಲು ಹಳ್ಳಿ ರೂಟ್ ಅಂದರೆ ಕಾಡು, ಕಾಡು ಮಧ್ಯದಿಂದ ನಾನು ಬರ್ಬೇಕಿತ್ತು 40 ಕಿಲೋಮೀಟ್ರು. ಸೊ 40 ಕಿಲೋಮೀಟ್ರ್ ಏನಿದೆಯಲ್ಲ, ಇವರು ನಂಗೆ ಅಲ್ಲಿಂದ ಪಾರ್ ಮಾಡಿ ಈಗ ಹೈವೇ ತಂದುಬಿಟ್ಟಿದ್ದಾರೆ. ಎಲ್ಲೇನು ಕಾಣ್ತಾ ಇದೆ, ಫ್ಲೈಓವರ್ ಹತ್ರ ನಿರ್ಗಡೆ ಕಾಣ್ತಾ ಇರೋದು, ಆ ಫ್ಲೈಓವರ್ ಹತ್ರ ತಂದುಬಿಟ್ಟಿದ್ದಾರೆ ಈಗ. ಬಾಯ್, ಥ್ಯಾಂಕ್ ಯು ಸೋ ಮಚ್. ನೋ ಪ್ರಾಬ್ಲಮ್. ಒಯ್ಯ ಮೇ ಒಯ್ ಬೋಲ್ ರಾತ ಆಪ್ 40 ಕಿಲೋಮೀಟ್ರ್. ನನ್ನಂಗೆ ಸೇಮ್, ಎಲ್ಲರೂ ನನ್ನಂಗೆ ಸೇಮ್. ನಾನು ಹೀಗೆ ಮಾಡ್ತೇನೆ, ನಮ್ಮ ಸಿರ್ಸಿಗೆ ಯಾರು ಬಂದರೆ ಅವ್ರಿಗೆ ರೂಟ್ ತೋರಿಸೋಕ್ಕೋಸ್ಕರ ಹೀಗೆ ಹೋಗ್ತೇನೆ. ಏನ ಬಾಯ್ ಮೇ ಬಿ ಎಸ್ ಐ ಕರ್ತಾವ್ ಕಿಸಿ ಅವ್ರಿಗೆ ಕೊಯ್ ಮಿರ್ಗಾಯ್ತು 50 ಕಿಲೋಮೀಟರ್ ಎಸ್ ಐ ಚಲ್ ರೇತಾವ್ ಮುಜ ಬೈಕ್ ರೈಡ್ ಹೋದತಾವನ ಕಿಸಿ ಚಲ್ ರೇತಾವ್. ಅಯ್ಯ ಬಹುತ್ ಚೆನ್ನಾಗಿ ಆಪ್ಷನ್ ಕರ್. ನಿಜವಾಗ್ಲೂ ಎಲ್ಲಿ ಹೋಗ್ತೀನಿ ನಾ, ಮತ್ತೆ ಯಾರಿಗೆ ಸಿಗ್ತೀನಿ ಅನ್ನೋ ಗೊತ್ತಿಲ್ಲ. ಇವ್ರಿಗೆ ಮಾತ್ರ ಸಿಕ್ಕೇ ಸಿಗ್ತೀನಿ ನಾನು. ಕಿಸಿ ಅವ್ರಿಗೂ ಮಿಲೋಂಗೇ ಆ ಪದ ನೀ ಫಿರ್ಸೆ ಆಪ್ಸೆ ಜರೂರ್ ಮಿಲೋಂಗ ಜರೂರ್ ಮಿಲೋಂಗ ನಾನೇ ಪರ್ ಬೈಕ್ ಲೇಕೆ ಆವಂಗನ ಆಪ್ಕಾ ಬಿ ಆರ್ ಒನ್ ಫೈವ್ ಲೇಕೆ ಏಸೆ ಇದರ ತೋಡೋ ಗುಮ್ಮಂಗೆ ಏಕೆ ಆ ದೋ ದಿನ ರೈಡ್ ಕರ್ ಲೇಂಗೆ ಇದರಿ ಹಾಂ ಸಬಿ ಲೋ. ಆ್ಯಂಡ್ ಇವರಿಗೆ ಏಜ್ ಎಷ್ಟಿರ್ಬೋದು, ಇವ್ರಿಗೆ ಏಜ್ 29 ವರ್ಷ ಅಂತೆ, 29 ಇಯರ್ ಓಲ್ಡ್. ಆದರೆ ನನಗೆ ಕಾಣಿಸಿದ ಇವರು 22 ವರ್ಷ ಹೇಳಿ. ನಾ ಒಂಥರ ಆಶ್ಚರ್ಯ ಆಗೋದು, ಏನಂದ್ರೆ ಈ ಕಡೆ ಅವರೆಲ್ಲ ಹಾಗೆ ಸ್ವಲ್ಪ ಏಜ್ ಆದಂಗೆ ಕಾಣ್ತಾರೆ, ಏಜ್ ಆಗಿರೋದಿಲ್ಲ. 29 ವರ್ಷದವರು, ಇವ್ರು 22 ವರ್ಷ ಅಂತ ಅನ್ಕೊಂಡಿದ್ದೆ ನಾನು. ಇವರೆಲ್ಲ 22 ವರ್ಷದವರು, ಇವ್ರು ಓಕೆ, ಇವರೆಲ್ಲ ಸೇಮ್ ಕಣ್ಣಂಗೆ ಆಗ್ತಾರೆ, ಆದರೆ ಇಲ್ಲ, ಇವರು 29 ಏಜ್. ನಿಜ ನಂಬಿಕೆ ಆಗಲಿಲ್ಲ ನನಗೆ. ಬಾಯ್, ಥ್ಯಾಂಕ್ ಯು ಸೋ ಮಚ್. ನೋ ಪ್ರಾಬ್ಲಮ್. ಮಿಲೆಂಗೆ ಆ ಬಚ್ಚೆ ಪೋಚ್ ಜಾವ್ ನಿದಾನ. ಓಕೆ ಓಕೆ, ಮಿಲೆಂಗೆ ಫಿರ್ಸೆ ಬಹುತ್ ಖುಷಿ ಹೋಗಿ ಯಾರು
फिर से जरूर आऊंगा, राइड करेंगे किधर ही पास में, दो दिन का एक राइड करेंगे हिमालयन और हिमालयन वर्सेस आरन पाई। बोलो सियावर रामचंद्र की। सो गाइस ननगिरोदु व्यार बाईपास अल्ली एनंद्रे नानु लिफ्ट तगोंड हागे इंदोर होरटिदे, इंदोर होबेकारे इगे अंद्रे ईग ಧುಲೇತನ ಬಿಡ್ತಂತಾರೆ ಸುಮಾರು ಒಂದು 200 ಕಿಲೋಮೀಟರ್. ಸರ್ದಾರ್ ಜಿ ಏನಿದ್ದಾರೆ, ಸರ್ದಾರ್ ಜಿ ನಂಗೆ ಲಿಫ್ಟ್ ಕೊಡ್ತಾ ಇದ್ದಾರೆ. ಸರ್ದಾರ್ ಜಿ ಥ್ಯಾಂಕ್ ಯು ಸೋ ಮಚ್ ಲಿಫ್ಟ್ ದೇನಕ್ಕೆ. ಅವರು ಊಟನೂ ಕೊಡಿಸ್ತಾ ಇದ್ದಾರೆ, ಈಗ ಊಟ ಮಾಡ್ತಾ ಇದ್ದೇನೆ. ನೀವು ನೋಡ್ತಿದ್ರಲ್ಲ, ಅವರು ಸಬ್ಜಿ ಮತ್ತು ರೋಟಿ ತೊಗೊಂಡಿದ್ದಾರೆ, ನಾನು ದಹಿ ತೊಗೊಂಡಿದ್ದೆ, ಏನು ಮೊಸರು ತೊಗೊಂಡಿದ್ದೇನೆ, ಮೊಸರು ಮತ್ತು ರೋಟಿ ತಿನ್ನೋಣ. ನಂಗೆ ತುಂಬ ಖುಷಿಯಾಯಿತು, ತುಂಬ ದಿವಸ ನಂತರ ಮೊಸರು ತಿಂತಿದ್ದೇನೆ, ನಂಗೆ ಇಷ್ಟ ಆಗುತ್ತೆ ಮೊಸರು ಅಂತ ಹೇಳಿದ್ರೆ. ಹಾಲಷ್ಟು ಕುಡಿಯಲ್ಲ ನಾನು, ಆದರೆ ಮೊಸರು ಮಾತ್ರ ತುಂಬ ಇಷ್ಟ ಆಗುತ್ತೆ. ಸರ್ದಾರ್ ತುಂಬ ಜನ ಲಿಫ್ಟ್ ಕೊಡ್ತಾ ಇಲ್ಲ, ಆಗಿರೋ ಲಿಫ್ಟ್ ಸಿಗೋದು ಡೌಟ್ ಆಗಿತ್ತು ಅಂಥದ್ರಲ್ಲಿ ಸರ್ದಾರ್ ಜಿ ಏನಿದ್ದಾರಲ್ಲ ಲಿಫ್ಟ್ ಕೊಟ್ಟರು, ಅದು 200 ಕಿಲೋಮೀಟರ್ ಲಿಫ್ಟ್ ಕೊಡ್ತಾ ಇದ್ದಾರೆ. ಅದ್ರ ನಂತರ ಮುಂಬೈ ಮತ್ತು ಮತ್ತು ಇಂದೋರ್ ಹೈವೇ ಏನಿದೆಯಲ್ಲ ಅದು ಧುಲೇ ಬರುತ್ತೆ, ಅದು ಮಿಡ್ಲಲ್ಲಿ ಕರೆಕ್ಟಾಗಿ ಬಿಡ್ತಾರಂತೆ. ಆ ಹೈವೇಲಿ ಸುಮಾರಷ್ಟು ಗಾಡಿ ಹೋಗುತ್ತೆ ಅಂತ ಹೇಳಿದ್ದಾರೆ. ಏನಂತ ಹೇಳಿದ್ರೆ ನಾನು ಕೇದಾರ್ನಾಥ್ ಫಸ್ಟ್ ಹೋಗ್ತಾ ಇದ್ದೇನೆ, ಕೇದಾರ್ನಾಥ್ಗೆ ಹೋಗೋಣ. ಕೇದಾರ್ನಾಥ್ ಫಸ್ಟ್ ಎಲ್ಲ ದರ್ಶನ ನಿಮ್ಗೆ ತೋರಿಸ್ತೇನೆ. ಚಾರ್ಧಾಮ್ ಅದ್ರದ್ದು ಪಂಚ್ ಕೇದಾರು ಚಂದ್ರಗಿರಿಗಿರಿ ತುಂಬ ಇದೆ, ಅದಷ್ಟು ತೋರಿಸ್ನಂತರ ನಾವು ಸೀದಾ ಹಿಮಾಚಲ್ ಕಡೆ ಹೋಗೋಣ. ಅಷ್ಟರೊಳಗೆ ನೋಡೋಣ ಮಳೆ ಏನಾಗುತ್ತೆ ಏನೋ ಗೊತ್ತಿಲ್ಲ, ಮಳೆ ಮೇಲೆಲ್ಲ ಡಿಪೆಂಡು. ಸೊ ಫಸ್ಟ್ ಈಗ ರೋಟಿ ತಿಂದ್ಬಿಡೋಣ, ಯಾಕಂದರೆ ತಂಡ ಆಗುತ್ತೆ. ಆ್ಯಂಡ್ ದಹಿನೂ ಕಾಯ್ತಾ ಇದೆಲ್ಲ, ಫಸ್ಟ್ ರೋಟಿಯಲ್ಲಿದೆ, ಫಸ್ಟ್ ತಿನ್ಕೊಂಡು ಮುಂದೆ ಮಾತಾಡೋಣ ಏನಾಗತ್ತೆ ಅಂತ ಹೇಳ್ಕೊಂಡು. ಜೈ ಶ್ರೀರಾಮ್. ಸೊ ಗೈಸ್ ಈಗ ಟೈಮ್ ಬಂದುಬಿಟ್ಟು 3:00 PM. ಕಾಯ್ ಅಭಿ ಕೊಂಚಗಾಮೆ ಇಚ್ಛಾಪುರ್ ಇಚ್ಛಾಪುರ್ ಟೋಲ್ ನಾಕದಲ್ಲಿದ್ವಿ. ಈಗ ಇಲ್ಲಿಂದ ದುಲ್ಲೆಗೆ ಇನ್ನೇ ಒಂದು 40 ಕಿಲೋಮೀಟ್ರ್ ಉಳಿದಿದೆ. ನಂಗೆ ದುಲ್ಲೆ ಅವ್ರಿಗೆ ಬಿಡ್ತಾರೆ, ದುಲ್ಲೆ ಆದ ನಂತರ ನಾನು ಅಲ್ಲಿಂದ ಫ್ರೆಶ್ ಆಗಿ ಇಂದೋರ್ ಹೋಗಬೇಕು. ಒಂದು ಅಲ್ಲಿಂದ ಒಂದು 280 ಕಿಲೋಮೀಟ್ರ್ ಇಂದೋರ್ ಹೋಗಬೇಕು. ಟೀ ಕುಡಿಗೆ ನಿಂತ್ಕೊಂಡಿದ್ವಿ ಈಗ. ಸರ್ದಾರ್ ಜಿ ಏನು ಟ್ರಕ್ ಓಡಿಸ್ತಾ ಇದ್ರಲ್ಲ ಅಲ್ಲಿಂದ, ಅವ್ರಿಗೆ ಪಾಪ ಅವ್ರಿಗೆ ಹಾಗೆ ಟೀ ಕುಡಿತಾ ಎಲ್ಲ ಹೋಗ್ತಾ ಇರ್ಬೇಕು, ಯಾಕಂದರೆ ಅದು ನಿದ್ದೆ ಆಗಿರಲ್ಲ ಅವರಿಗೆ. ಅದಕ್ಕೆ ಟೀ ಕೊಡ್ದು ಅವರಿಗೆ ನಿದ್ದೆ ಎಲ್ಲ ಸರಿ ಮಾ ಅಂದರೆ ನಿದ್ದೆ ಆಗಿರೋ ಥರ ಎಲ್ಲ ನೋಡ್ಕೊಂಡು ಹೋಗ್ತಾರೆ ಅವರು. ಹಾಗೆ ನನಗೂ ಟೀ ಕುಡಿಯೋ ಬನ್ನಿ ಅಂತಂದ್ರೆ ನನಗೂ ಟ್ರಕ್ಕೆಲ್ಲ ಮತ್ತು ನಿದ್ದೆ ಬರಲಿಲ್ಲ, ನಾನು ಮೊಬೈಲ್ ನೋಡ್ತಾ ಅವ್ರ ಜೊತೆ ಮಾತಾಡ್ತಾ ಹಾಗೆ ಬಂದೆ. ಟೀ ಕುಡ್ಕೊಂಡು ಮುಂದೆ ಹೋಗೋಣ ಬನ್ನಿ. ಜೈ ಶ್ರೀರಾಮ್. ಸೊ ಗೈಸ್ ಫೈನಲಿ ಈಗ ದುಲ್ಲೆ ರೀಚ್ ಆಗಿದ್ದೆ. ಸರ್ದಾರ್ ಜಿ ಏನಿದ್ರು, ಸರ್ದಾರ್ ಜಿ ನಂಗೆ ಇಲ್ಲಿ ಡ್ರಾಪ್ ಮಾಡಿ ಹೋದರು, ಅವ್ರು ಮುಂದೆ ಹೋದರು, ಹಾಗೆ ಛತ್ತೀಸ್ಗಢ ಹೋದರು. ನನಗೆ ಇಲ್ಲಿಂದ ರೂಟ್ ಚೇಂಜ್ ಆಗುತ್ತೆ, ಅವರಿಗೂ ರೂಟ್ ಚೇಂಜ್ ಇದ್ದೆ, ಅವ್ರು ರೈಟಿಗೆ ಹೋಗ್ತಾರೆ ನಾನು ಲೆಫ್ಟಿಗೆ ಹೋಗಬೇಕು. ಸೊ ಇಲ್ಲಿಂದ ನನಗೆ ಇನ್ನೇ ಉಳಿದಿದ್ದು 280 ಕಿಲೋಮೀಟರ್ ಇಂದೋರಿಗೆ. ನಾನೀಗ ಒಂದು ರೆಸ್ಟೋರೆಂಟ್ ಎದುರುಗಡೆ ಈಗ ರೆಸ್ಟ್ ತೊಗೊತಾ ಇದ್ದೇನೆ, ಇಲ್ಲೇ ಬ್ಯಾಗಲ್ಲಿ ಇಟ್ಕೊಂಡು ರೆಸ್ಟ್ ತೊಗೊತಾ ಇದ್ದೇನೆ. ಇದಾದ ನಂತರ ನಾನೀಗ ಬೆಳಗ್ಗೆ ಏನು ಫ್ರೆಶ್ ಹಾಕ್ಕೊಂಡು ಈಗ ಟೈಮ್ ಬಂದುಬಿಟ್ರೆ ಬೆಳಗ್ಗೆ 4 ಗಂಟೆ, ಆಮೇಲೆ ಸ್ವಲ್ಪ ಬೆಳ್ಕರ್ದಂತೆ ಫ್ರೆಶ್ ಆಗಿಬಿಟ್ಟು ಇಲ್ಲಿಂದ ಹೊರಡ್ತೇನೆ. ಅವಾಗಿಂದ ಮತ್ತೆ ಬ್ಲಾಗ್ ನಂದು ಇನ್ನು ನೆಕ್ಸ್ಟ್ ಡೇ ಬ್ಲಾಗ್ ಏನಿರ್ತಲ್ಲ ಫ್ರೆಶ್ ಆಗಿ ಮತ್ತೆ ಸ್ಟಾರ್ಟ್ ಆಗುತ್ತೆ. ಸೊ ಈ ಬ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡೋಣ. ಆ್ಯಂಡ್ ಈ ಬ್ಲಾಗ್ ಇಷ್ಟ ಆಗಿದ್ರೆ ಮಾತ್ರ ಲೈಕ್ ಮಾಡಿ, ಶೇರ್ ಮಾಡಿ, ಆ್ಯಂಡ್ ಕಮೆಂಟಲ್ಲಿ ಜಯಶ್ರೀರಾಮ್ ಅಂತ ಹೇಳಿ ಟೈಪ್ ಮಾಡೋದು ಮಾತ್ರ ಮರಿಬೇಡಿ. ಆ್ಯಂಡ್ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಕೊಟ್ಟಿದ್ರೆ ಪ್ಲೀಸ್ ಫಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೋಬೇಡಿ, ಯಾಕಂದರೆ ಆಮೇಲೆ ನೀವು ಸಬ್ಸ್ಕ್ರೈಬ್ ಮಾಡೋದೇ ಇಲ್ಲ, ಅದಕ್ಕೆ ಹೀಗೆ ಫಸ್ಟ್ ಮಾಡ್ಕೋಬೇಡಿ. ಆ್ಯಂಡ್ ಓಕೆ, ನೀವು ನನ್ನ ವಿಡಿಯೋದಲ್ಲಿ ಏನು ನೋಡಿದ್ರಲ್ಲ ಅದು ನಿಮ್ಗೆ ಸರಿ ಅನಿಸಿದ್ರೆ ತಪ್ಪನಿಸಿದ್ರೆ ಎಲ್ಲ ನೀವು ಕಮೆಂಟಲ್ಲಿ ತಿಳಿಸ್ಲೇಬೇಕು, ಪ್ಲೀಸ್ ತಿಳಿಸಿ. ಓಕೆ, ಬರೋಸಿ ಅವರ ರಾಮಚಂದ್ರ ಕಿ ಜೈ.